Hello everyone, this is Mahantesh Babri, teacher of English. Dear teachers and students, today it gives me immense pleasure to share some of my views regarding complete analysis of SSLC new question paper pattern, which is based on MCQ, which is published by KSEB recently. So it focuses on English second language. So let's start to analyze it. So the firstly, let's analyze the sections. Atmiya vidyarthigale, ninne dina SSLC board davaru prakatisirthakkantha hosa madariya prashne patrikeya sampurna vishleshanayanna vivaranatmakavagi nan tammedarike kodlikke prayatnista idini. Idralli bartakkanthavu ಪ್ರಮುಖವಾಗಿ ನಾಲ್ಕು ಸೆಕ್ಷನ್ಸ್ ಬರ್ತವೆ, ಪ್ರೋಸ್, ಪೊಯೆಟ್ರಿ, ಸಪ್ಲಿಮೆಂಟ್ ರೀಡಿಂಗ್ ಮತ್ತು ಗ್ರಾಮರ್ ಆ್ಯಂಡ್ ಕಂಪೋಸಿಷನ್. ಸೊ ಪ್ರೋಸ್ ಸೆಕ್ಷನ್ದಿಂದ 14 ಅಂಕಗಳು, ಪೊಯೆಟ್ರಿ ಸೆಕ್ಷನ್ದಿಂದ 8 ಅಂಕಗಳು, ಸಪ್ಲಿಮೆಂಟ್ರಿ ರೀಡಿಂಗ್ದಿಂದ 2 ಅಂಕಗಳು, ಗ್ರಾಮರ್ ಮತ್ತು ಕಂಪೋಸಿಷನ್ದಿಂದ 16 ಅಂಕಗಳು, ಒಟ್ಟು 40 ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ತಯಾರಾಗಿರುತ್ತೆ. ಸೊ ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಅದನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಶಿಕ್ಷಕರು ಸಹಕರಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕ್ವಶನ್ ಪೇಪರ್ದ ಸಂಪೂರ್ಣ ಜ್ಞಾನ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಶಿಕ್ಷಕರು ಸಹಕರಿಸಬೇಕು. ಸೊ ಈಗಾಗಲೇ ಗೊತ್ತಿರತಕ್ಕಂಥ 40 ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆ ಇಲ್ಲಿ ಬರ್ತಕ್ಕಂಥದ್ದು ಏನು ಅಂತಂದ್ರೆ, ಮೊದಲನೇದಾಗಿ ಪ್ರೋ ಸೆಕ್ಷನ್ದಿಂದ ಈ ಹೀರೋ ಅದು ಮೂರು ಆ ಪಾಠದಿಂದ ಮೂರು ಅಂಕದ ಮೂರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಂದೊಂದು ಮಾರ್ಕಿನ ಮೂರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಎರಡನೇ ಪಾಠ ದೇರ್ ಇಸ್ ಎ ಗರ್ಲ್ ಬಾಯ್ ಟ್ರ್ಯಾಕ್ಸ್, ಇದರಿಂದ ಎರಡು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗೆ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋ ಅಂತಕ್ಕಂತಹ ಪಾಠದಿಂದ ಒಂದು ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಒಂದು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗೇನೆ ಕನ್ಸರ್ಟ್ ಪಾಠದಿಂದ ಎರಡು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಕಲರ್ಸ್ ಆಫ್ ಸೈಲೆನ್ಸ್ಲಿಂದ ಎರಡು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಟ್ಟು ಪ್ರೋ ಸೆಕ್ಷನ್ದಿಂದ 14 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅಂದ್ರೆ 35%ನಷ್ಟು ಪ್ರಶ್ನೆಗಳು ಪ್ರೋ ಸೆಕ್ಷನ್ದಿಂದ ಬರ್ತವೆ. ದಯವಿಟ್ಟು ಗಮನಿಸಬೇಕು ವಿದ್ಯಾರ್ಥಿಗಳು, ಇದನ್ನ ಈ ಪಾಠಗಳನ್ನು ಸಂಪೂರ್ಣವಾಗಿ ಓದಿಕೊಂಡು ತಯಾರಿ ಆಗಬೇಕು. ಯಾಕಂದ್ರೆ ಇದೊಂದು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ನಾವು ಪ್ರತಿಯೊಂದು ಪಾಠ ಪ್ರತಿಯೊಂದು ಲೈನ್ ಅನ್ನು ಕೂಡ ಬಹಳಷ್ಟು ಪ್ರಮುಖವಾಗಿ ಓದಬೇಕಾಗತ್ತೆ. ಇನ್ನ ಪೊಯೆಟ್ರಿ ಸೆಕ್ಷನ್ಗೆ ಹೋಗೋಣ. ಪೊಯೆಟ್ರಿ ಸೆಕ್ಷನ್ದಲ್ಲಿ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಪಾಠದಿಂದ ಒಂದು ಅಂಕದ ಎರಡು ಪ್ರಶ್ನೆಗಳು, ಕ್ವಾಲಿಟಿ ಆಫ್ ಮರ್ಸಿ ಪಾಠದಿಂದ ಒಂದು ಅಂಕದ ಎರಡು ಪ್ರಶ್ನೆಗಳು, ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಹಾಗೇನೆ ಜಾರ್ಜ್ ಪೋಯಮ್ 2 ಎಂತಕ್ಕಂಥ ಪದ್ಯದಿಂದ ಒಂದು ಅಂಕ, ಹಾಗೇನೆ ದ ಬ್ಲೈಂಡ್ ಬಾಯ್ ಎಂತಕ್ಕಂಥ ಒಂದು ಪದ್ಯದಿಂದ ಒಂದು ಅಂಕವನ್ನ ಕೇಳಲಾಗುತ್ತೆ. ಒಟ್ಟು 8 ಪ್ರಶ್ನೆಗಳು ಪೊಯೆಟ್ರಿ ಸೆಕ್ಷನ್ದಿಂದ ಬರ್ತವೆ. ಅಂದ್ರೆ 20%ನಷ್ಟು ಪ್ರಶ್ನೆಗಳು ಪೊಯೆಟ್ರಿ ಸೆಕ್ಷನ್ದಿಂದ ಬರ್ತವೆ. ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಬೇಕು. ನೆಕ್ಸ್ಟ್ ಸಪ್ಲಿಮೆಂಟ್ ರೀಡಿಂಗ್ ಎರಡೇ ಎರಡಿವೆ, ಯಾಕಂದ್ರೆ COVID-19 ಕಾರಣದಿಂದ ಎರಡನ್ನ ಕಡಿಮೆ ಮಾಡಲಾಗಿದೆ. ದ ನಾರಾಯಣ್ಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದಿಂದ ಒಂದು ಅಂಕದ ಪ್ರಶ್ನೆ, ದ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಸ್ಡ್ ಆ ಪಾಠದಿಂದ ಒಂದು ಅಂಕದ ಪ್ರಶ್ನೆ. ಒಟ್ಟು ಸಪ್ಲಿಮೆಂಟ್ ರೀಡಿಂಗ್ದಿಂದ ಎರಡು ಪ್ರಶ್ನೆಗಳು ಎರಡು ಅಂಕಗಳಿಗಾಗಿ ಬರ್ತವೆ. ಹಾಗಾಗಿ ಒಟ್ಟು ಎರಡು ಅಂಕಗಳು 5%ನಷ್ಟು ಈ ಒಂದು ಸಪ್ಲಿಮೆಂಟ್ ರೀಡಿಂಗ್ದಿಂದ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯ ಇವೆ. ಹಾಗೇನೆ ಗ್ರಾಮರ್ ಮತ್ತು ಕಂಪೋಸಿಷನ್ದಲ್ಲಿ ವೆಕ್ಯಾಬ್ಲರಿದಿಂದ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಗ್ರಾಮರ್ ಮತ್ತು ಕಂಪೋಸಿಷನ್ದಿಂದ 11 ಪ್ರಶ್ನೆಗಳು, ಒಟ್ಟು 16 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ಅಂದರೆ ಶೇಕಡ 40%ರಷ್ಟು ಪ್ರಶ್ನೆಗಳನ್ನು ಗ್ರಾಮರ್ ಮತ್ತು ಕಂಪೋಸಿಷನ್ ಅಂತಕ್ಕಂಥ ಒಂದು ಸೆಕ್ಷನ್ದಿಂದ ಕೇಳಲಾಗುತ್ತೆ. ಅಲ್ಲಿ ಹಲವಾರು ವಿಷಯಗಳನ್ನು ನಾವು ನೋಡ್ಬೋದು. ಅಲ್ಲಿ ಗ್ರಾಮರ್ ಮತ್ತು ಕಂಪೋಸಿಷನ್ ಸೆಕ್ಷನ್ದಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್, ಕಲೋಕೇಶನ್ಸ್, ಸಿಲೇಬಲ್, ಆಕ್ಟಿವ್ ಎಸ್ ಪ್ಯಾಸಿವೈಸ್, ವರ್ಬ್ ಫಾರ್ಮ್ಸ್, ಪ್ರಿಫಿಕ್ಸಿಸ್ ಆ್ಯಂಡ್ ಸಫಿಕ್ಸ್, ಅಪೋಸಿಟ್ ವರ್ಡ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಫ್ರೇಸಲ್ ವರ್ಬ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಇಫ್ ಕ್ಲಾಸ್, ಕ್ವಶನ್ ಟ್ಯಾಗ್, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಲಿಂಕರ್ಸ್, ಕರೆಕ್ಟ್ ಫಾರ್ಮ್ ಆಫ್ ವರ್ಡ್,
ಲೆಟರ್ ರೈಟಿಂಗ್ ದಿಂದ ಕೂಡ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಒಟ್ಟು 30 ಟಾಪಿಕ್ ಗ್ರಾಮರ್ ಮತ್ತು ಕಂಪೋಸಿಷನ್ ಸೆಕ್ಷನ್ ದಲ್ಲಿ ಬರ್ತವೆ. ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಇನ್ನ ಪ್ರಶ್ನೆಗಳನ್ನು ನಾವು ನೋಡೋದಾದ್ರೆ ಒಟ್ಟು ನಿಮಗೆ 41 ರಿಂದ 80 ಸೀರಿಯಲ್ ಪ್ರಶ್ನೆಗಳು ಬರ್ತವೆ. ನಿಮ್ಮ ಪ್ರಶ್ನೆಗಳು OMR ಶೀಟ್ ಅಥವಾ ಕ್ವೆಶ್ಚನ್ ಪೇಪರ್ ನಲ್ಲಿ 41 ರಿಂದ ಪ್ರಾರಂಭವಾಗಿ 80 ಪ್ರಶ್ನೆಗಳವರೆಗೆ ಪ್ರಶ್ನೆಗಳು ಬರ್ತವೆ. 41ರಿಂದ 56 ಪ್ರಶ್ನೆಗಳವರೆಗೆ ಗ್ರಾಮರ್ ಮತ್ತು ಕಂಪೋಸಿಷನ್ ಸೆಕ್ಷನ್ ದಿಂದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗೆಯೇ 57ರಿಂದ 80 ಪ್ರಶ್ನೆಗಳಿಗೆ ಕ್ರಮಸಂಖ್ಯೆ 57ರಿಂದ 80 ಕ್ರಮಸಂಖ್ಯೆವರೆಗೆ ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಕ್ವೆಶನ್ ಅನ್ನು ಕೇಳಲಾಗುತ್ತೆ. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆ. ಹಾಗಾಗಿ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ಸರಳ ಇದೆ. ನಾವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ತರವಾಗಿ ಓದ್ಬೇಕು. ಪ್ರತಿಯೊಂದು ಪಾಠ ಅಥವಾ ಪದ್ಯವನ್ನು ಓದುವಾಗ ಒಂದು ಪೆನ್ಸಿಲ್ ಅಥವಾ ಒಂದು ಹೈಲೈಟರ್ ಇಟ್ಕೊಂಡು ಸಂಪೂರ್ಣವಾಗಿ ಓದ್ಕೊಳ್ಳಿ. ಹೀಗೆ ಓದ್ಕೊಳ್ಳೋದ್ರಿಂದ ಏನಾಗ್ತದೆ, ಪ್ರತಿಯೊಂದು ಲೈನ್ ಇಂಪಾರ್ಟೆಂಟ್ ಇರ್ತದೆ. ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನು ಕೂಡ ಕೇಳಲಾಗತ್ತೆ. ಹೂ ಸೇಡ್ ದಿಸ್ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳಲಾಗತ್ತೆ. ಹಾಗಾಗಿ ಪ್ರತಿಯೊಂದು ಲೈನ್ ಕೂಡ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಈಗಾಗಲೇ ತಾವು ಅಭ್ಯಾಸ ಮಾಡಿದಿರಿ. ಸ್ವಲ್ಪ ಈ ಕ್ವೆಶನ್ ಪೇಪರ್ ಪ್ಯಾಟರ್ನ್ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಇಲ್ಲಿ ನೋಡ್ರಿ, ಈ ರೀತಿಯ ಒಂದು OMR ಶೀಟ್ ಅನ್ನ ತಮಗೆ ನೀಡಲಾಗುತ್ತೆ. ಮೊದಲು 5 ನಿಮಿಷ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಂಡ ನಂತರ ಬ್ಲೂ ಅಥವಾ ಬ್ಲ್ಯಾಕ್ ಪಾಯಿಂಟ್ ಪೆನ್ ನಿಂದ ಈ ಒಂದು OMR ಶೀಟ್ ಅನ್ನ ನೀವು ಭರ್ತಿ ಮಾಡಬೇಕಾಗತ್ತೆ. ಸರಿಯಾಗಿ 41ರಿಂದ 80 ಕ್ರಮಸಂಖ್ಯೆವರೆಗೆ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಗಳನ್ನು ಕೊಡಲಾಗಿರುತ್ತೆ. ಸರಿಯಾದ ಆಪ್ಷನ್ ಅನ್ನು ತಾವು ಬ್ಲ್ಯಾಕ್ ಅಥವಾ ಬ್ಲೂ ಪಾಯಿಂಟ್ ಪೆನ್ನಿಂದ ಸರಿಯಾಗಿ ನಾವು ತುಂಬಬೇಕಾಗತ್ತೆ. ಹಾಗಾಗಿ ಗಡಿಬಿಡಿ ಮಾಡಲಾರ್ದೇನೆ ಸಾವಕಾಶವಾಗಿ ನೀವು OMR ಶೀಟನ್ನು ತುಂಬುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಮನೆಯಲ್ಲಿ ಇವುಗಳನ್ನು ಜೆರಾಕ್ಸ್ ಮಾಡಿಟ್ಕೊಂಡು ಇವುಗಳನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಇದು ಬಹಳಷ್ಟು ಅನುಕೂಲಕರ ಆಗ್ತಕ್ಕಂಥ ಒಂದು ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇದು OMR ಶೀಟ್ನ ಒಂದು ಮಾದರಿ. ಇದೇ ರೀತಿ ಇದೇ ಬಣ್ಣದ ಒಂದು SSLC ವಾರ್ಷಿಕ ಪರೀಕ್ಷೆಯಲ್ಲಿ ತಮಗೆ ಒಂದು OMR ಶೀಟನ್ನು ಕೊಡಲಾಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನು ಗಲೀಜು ಮಾಡೋದಾಗಲಿ ಹರಿಯೋದಾಗಲಿ ಮಾಡಬಾರ್ದು. ಇದೇ ಸ್ಕ್ಯಾನ್ ಆಗಿ ನಿಮ್ಮ ರಿಸಲ್ಟಿಗೆ ತಯಾರು ಮಾಡಲಿಕ್ಕೆ ಅನುಕೂಲ ಆಗ್ತಿರುತ್ತೆ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿಕೊಂಡು ಹೋಗೋಣ. ಇಲ್ಲಿ ನೋಡ್ರಿ, SSLC ಬೋರ್ಡ್ದವರು, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ದವರು ಸಂಪೂರ್ಣವಾಗಿ ಈ ವರ್ಷ ಹೊಸ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದಾರೆ. ಒಟ್ಟು ಅಂಕಗಳು 40, ಸಮಯ 1 ಗಂಟೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಡಲಾಗಿರುತ್ತೆ. ನೀವು ಕರೆಕ್ಟ್ ಚಾಯ್ಸ್ ಮಾಡಿ OMR ಶೀಟ್ನಲ್ಲಿ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನಿಂದ ಶೇಡ್ ಮಾಡಬೇಕು, ಗಮನಿಸಬೇಕು. ಅದು ಬಹಳಷ್ಟು ಪ್ರಮುಖವಾಗಿರುತ್ತದೆ. ಒಟ್ಟು 40 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಮೊದಲನೇ ಪ್ರಶ್ನೆ ನೋಡ್ರಿ, ಸೆಲ್ಫ್ ಮೆಡಿಕೇಶನ್ ಈಸ್ ನಾಟ್ ಗುಡ್, ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್. ಯುವರ್ ಆಪ್ಷನ್ಸ್ ಆರ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಬೋವ್ ಸೆಂಟೆನ್ಸಿಸ್ ಎ ಸೀಕಿಂಗ್ ಇನ್ಫಾರ್ಮೇಶನ್, ಬಿ ಎಗ್ರೀಯಿಂಗ್, ಸಿ ರಿಕ್ವೆಸ್ಟ್, ಡಿ ಅಡ್ವೈಸ್. ದ ರೈಟ್ ಆನ್ಸರ್ ಈಸ್ ಅಡ್ವೈಸ್. ಯಾಕಂದ್ರೆ ಇಲ್ಲಿ ಅಡ್ವೈಸ್ ಸಲಹೆಯನ್ನ ಡಾಕ್ಟರ್ ಕೊಡ್ತಿರ್ತಾರೆ. ಹಾಗಾಗಿ ಅಡ್ವೈಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 42nd ಕ್ವಶನ್, ದ ವರ್ಡ್ ವಿಚ್ ಕಲೋಕೇಟ್ಸ್ ವಿತ್ ರಸ್ಲಿಂಗ್ ಈಸ್. ಯುವರ್ 4 ಆಪ್ಷನ್ಸ್ ಆರ್ ಎ ವೇವ್ಸ್, ಬಿ ಫ್ರೂಟ್ಸ್, ಸಿ ಲೀವ್ಸ್, ಡಿ ಶಾಡೋಸ್. ಸೊ ಇಲ್ಲಿ ಗಮನಿಸಬೇಕು, ಈ ಶಬ್ದ ಕೊಟ್ಟಿರ್ತಕ್ಕಂಥ ರಸ್ಲಿಂಗ್ ಅಥವಾ ಕೊಟ್ಟಿರ್ತಕ್ಕಂಥ ಶಬ್ದದೊಂದಿಗೆ ಎಲ್ಲಗಳನ್ನು ಹೊಂದಿಸಿ ನೋಡಲಾಗಿ ಯಾವುದು ಸರಿಯಾಗಿ ಹೊಂದ್ತದೆ ಆ ಶಬ್ದವನ್ನು ನಾವು ಕಲೋಕೇಟಿವ್ ಶಬ್ದ ಆಗಿ ಬಳಕೆ ಮಾಡಬೇಕು. ಸೊ ರೈಟ್ ಆನ್ಸರ್ ಈಸ್ ಸಿ. ನೆಕ್ಸ್ಟ್ 43, ದ ವರ್ಡ್ ವಿಚ್ ಹ್ಯಾಸ್ 2 ಸಿಲೆಬಲ್ಸ್, ವಿ ಹ್ಯಾವ್ ಟು ಚೆಕ್ ಆಲ್ ಆಪ್ಷನ್ಸ್. ಹಿಯರ್ ದ ರೈಟ್ ಆನ್ಸರ್ ಈಸ್ ಫಾದರ್, ಫಾದರ್, ಫಾದರ್. ನೆಕ್ಸ್ಟ್, ದ ಚಿಲ್ಡ್ರನ್ ವರ್ ಫ್ಲಕ್ಕಿಂಗ್ ಫ್ಲವರ್ಸ್, ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸ್ ಈಸ್. ಸೆಂಟೆನ್ಸ್ ಈಸ್ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸ್ ಈಸ್ ಎ ಫ್ಲವರ್ಸ್ ವರ್ ಪ್ಲಕ್ಡ್ ಬೈ ದ ಚಿಲ್ಡ್ರನ್, ಬಿ ಫ್ಲವರ್ಸ್ ಆರ್ ಬೀಯಿಂಗ್ ಪ್ಲಕ್ಡ್ ಬೈ ದ ಚಿಲ್ಡ್ರನ್, ಸಿ ಫ್ಲವರ್ಸ್ ವರ್ ಬೀಯಿಂಗ್ ಪ್ಲಕ್ಡ್ ಬೈ ದ ಚಿಲ್ಡ್ರನ್, ಡಿ ಫ್ಲವರ್ಸ್ ಹ್ಯಾವ್ ಬೀನ್
ಫ್ಲಕ್ಡ್ ಬೈ ದ ಚಿಲ್ಡ್ರನ್. ಇಲ್ಲಿ ಗಮನಿಸಬೇಕು ಯಾವ ಟೆನ್ಸ್ ಅಲ್ಲಿ ಆ ವಾಕ್ಯವನ್ನು ಕೊಡಲಾಗಿರ್ತದೆ, ಅದೇ ಟೆನ್ಸ್ ಅಲ್ಲಿ ತಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೇಂಜ್ ಮಾಡಬೇಕು, ಅದರ ಲಕ್ಷಣಗಳನ್ನ ಗುರುತಿಸಿಕೊಂಡು ಚೇಂಜ್ ಮಾಡೋದನ್ನ ವಿದ್ಯಾರ್ಥಿಗಳು ಕಲಿತ್ಕೊಳ್ಬೇಕು, ರೂಢಿ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್. ಇನ್ ಕ್ವಶನ್ ನಂಬರ್ 45, ಹಿ ಡ್ಯಾಶ್ ಇನ್ ನ್ಯೂ ಡೆಲ್ಲಿ ಫಾರ್ 3 ಇಯರ್ಸ್. ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಯೂಸ್ಡ್ ಹಿಯರ್. ಇಲ್ಲಿ ನೋಡ್ರಿ, ಒಂದು ವೇಳೆ ಹಿ ಡ್ಯಾಶ್ ಇನ್ ನ್ಯೂ ಡೆಲ್ಲಿ ಅಂತಂದ್ರೆ ಅದು ಬೇರೆ ಬರ್ತದೆ. ಫಾರ್ 3 ಇಯರ್ಸ್ ಕೊಟ್ಟಿರೋದ್ರಿಂದ ಇಲ್ಲಿ ಏನ್ ಬರ್ತದೆ ಅಂದ್ರೆ ಲೀವ್ಡ್ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ. ಹಿಯರ್ ರೈಟ್ ಆನ್ಸರ್ ಇಸ್ ಲೀವ್ಡ್. ಲಿವಿಂಗ್ ಎ, ಬಿ ಲೀವ್ಡ್, ಸಿ ಲೀವ್ಸ್, ಡಿ ಲೀವ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇಸ್ ಲೀವ್ಡ್. ನಾನು ಹೈಲೈಟ್ ಮಾಡಿದ್ದೀನಿ ಅಲ್ಲಿ. ಕ್ವಶನ್ ನಂಬರ್ 46, ದ ಅಪೋಸಿಟ್ ಪ್ರಿಫಿಕ್ಸ್ ಟು ಫಾರ್ಮ್ ದ ಅಪೋಸಿಟ್ ಆಫ್ ಪಾಸಿಬಲ್ ಈಸ್. ಆಪ್ಷನ್ ಎ ಇನ್, ಆಪ್ಷನ್ ಬಿ ಇಮ್, ಆಪ್ಷನ್ ಸಿ ಅನ್, ಆಪ್ಷನ್ ಡಿ ಮಿಸ್. ಸರಿಯಾಗುವಂತಕ್ಕಂಥದ್ದು ಯಾವುದಂದ್ರೆ ಆಪ್ಷನ್ ಬಿ ಇಂಪಾಸಿಬಲ್. ಕರೆಕ್ಟ್ ಆಗಿ ಶೇಡ್ ಮಾಡಬೇಕು, ಗಡಿಬಿಡಿ ಮಾಡಬಾರ್ದು. ನೆಕ್ಸ್ಟ್ ಶೇಡ್ ಮಾಡುವುದನ್ನ ವಿದ್ಯಾರ್ಥಿಗಳು ಮನೆಯಲ್ಲಿ ಜೆರಾಕ್ಸ್ ವೈಎಂಆರ್ ಶೀಟ್ಗಳನ್ನು ತೆಗೆದುಕೊಂಡು ರೂಢಿ ಮಾಡಬೇಕು. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 47, ಕುತುಬ್ ಮಿನಾರ್ ಈಸ್ ಎ ಮೆಜೆಸ್ಟಿಕ್ ಮೊನುಮೆಂಟ್. ದ ಪಾರ್ಟ್ಸ್ ಆಫ್ ಸ್ಪೀಚ್ ಯೂಸ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆರ್ ಆನ್. ಆಪ್ಷನ್ ಎ ವರ್ಬ್, ಬಿ ಎಡ್ವರ್ಬ್, ಸಿ ಎಡ್ಜೆಕ್ಟಿವ್, ಡಿ ಪ್ರಿಪೋಸಿಷನ್. ಆನ್ಸರ್ ಈಸ್ ಎಡ್ಜೆಕ್ಟಿವ್. ಮೆಜೆಸ್ಟಿಕ್ ರೆಫರ್ಸ್ ಟು ಮೊನುಮೆಂಟ್, ದಟ್ಸ್ ವೈ ಇಟ್ ಈಸ್ ಎಡ್ಜೆಕ್ಟಿವ್. ನೆಕ್ಸ್ಟ್ ಕ್ವಶನ್ ನಂಬರ್ 48, ದ ಮೀಟಿಂಗ್ ವಾಸ್ ಡ್ಯಾಶ್ ಡ್ಯೂ ಟು ಬ್ಯಾಡ್ ವೆದರ್. Whether the correct phrasal verb to be used here is A, put on, B, put up with, C, put off, D, put out. Right answer is to put off. Put off means cancelled. Next, question number 49, Greenland is larger than any other land in the world. The superlative form of the above sentence is A, Greenland is the largest island in the world. B, no other island is largest than Greenland in the world. C, Greenland is the largest island in the world. D, Greenland is largest of the islands. The right answer is option C, Greenland is the largest island in the world. Superlative degree alli balasbeku da mattu est bartakkanthadana tegedukolbeku. Next, question number 50, if I had been hungry, I dash eaten something. The correct words to be used here to complete the if clause sentence are option A, wouldn't have, option B, should not have, option C, would have, option D, should have. Right answer is C, would have. If I had been hungry, I would have eaten something like this. Let's go to question number 51. Sanjay is coming tomorrow. Sanjay is coming tomorrow. See, wait. Sanjay is coming tomorrow. So, its options are like this. Its options are like this. The question tag to be used here is option A, is he, option B, isn't he, option C, doesn't he, option D, don't he. The right answer is isn't he. ಅಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಗಮನಿಸಬೇಕು. ಹೆಲ್ಪಿಂಗ್ ವರ್ಬ್ ಇದ್ರೆ ನಾಟ್ ಬಳಕೆ ಮಾಡಬೇಕು, ನಾಟ್ ಬಳಕೆ ಮಾಡಿ ಅದರ ಪ್ರನೌನ್ ರೂಪವನ್ನು ಹಚ್ಚಿ ಬರೀಬೇಕು. ಇಲ್ಲದೆ ಹೋದ್ರೆ ಡೂ ಅಥವಾ ಡಸ್ ಅನ್ನ ಬಳಕೆ ಮಾಡೋದನ್ನ ರೂಢಿಸ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 52, ವಿ ಹ್ಯಾಡ್ ಟು ವೇಟ್ ಫಾರ್ ಡ್ಯಾಶ್ ಅವರ್ ಅಂಡ್ ಡ್ಯಾಶ್ ಹಾಫ್ ಫಾರ್ ದ ಬಸ್. The article to be used here is option A, A, the, option B, an, A, option C, the, A, option D, A, an. Right answer is an, a. Next, we had to wait for an hour and a half for the bus. So this is the right answer. So question number 53, the thieves quarreled dash themselves. The preposition to be used here is option A, for, option B, between, option C, among, option D, other. The right answer is among. ಇಲ್ಲಿ ಬಿಟ್ವೀನ್ ಇಬ್ರು ಇದ್ರೆ ಬಿಟ್ವೀನ್ ಬರಿಬೋದಿತ್ತು, ಇಬ್ರಿಗಿಂತ ಹೆಚ್ಚಿರೋದ್ರಿಂದ ಅಮಂಗ್ ಬರಿಬೇಕು.
ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 54 ಐ ಬಾಟ್ ಇಟ್ ಡ್ಯಾಶ್ ಐ ನೀಡೆಡ್ ಇಟ್ ಕಂಜಂಕ್ಷನ್ ಟು ಬಿ ಯೂಸ್ಡ್ ಹಿಯರ್ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ ಸ್ಟಿಲ್ ಆಪ್ಷನ್ ಸಿ ಸೋ ಆಪ್ಷನ್ ಡಿ ಬಿಕಾಸ್ ದ ರೈಟ್ ಆನ್ಸರ್ ಹಿಯರ್ ಈಸ್ ಬಿಕಾಸ್ ಐ ಬಾಟ್ ಇಟ್ ಬಿಕಾಸ್ ಐ ನೀಡೆಡ್ ಇಟ್ ರೈಟ್ ಆನ್ಸರ್ ಈಸ್ ಬಿಕಾಸ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 55 ದ ವೇ ಇನ್ ವಿಚ್ He told the story was so dash. The correct form of the word to be used is A. Interested, B. Interestingly, C. Interesting, D. Interests. The right answer is interesting. The way in which he told the story was so interesting like this. Next question number 56. In a formal letter, yours faithfully is known as A. Salutation, B. Subscription, D. Super subscription, D. Subject. The right answer is subscription, or we can say complimentary ending. Next, question number 57. Here, from here, question number 57, your text-oriented question starts. 41 to 56, grammar-based question, grammar and vocabulary-based question. From question number 57 onwards, your text-based question start. So let's go to question number 57. Courage is everything. Strength and age are not important. This remark was made by. So ee riti prashnegalalli andre extract linda kelagutte. Hagagi vidyarthigalu en madbeku aa textbook alli irthakkanta double inverted comma sentence athwa important irthakkanta sentence galanna underline maadittukondu adanna yaar helidru yarige helidru who said to whom it was said why said ee tara prashnegalanna ಅಭ್ಯಾಸ ಮಾಡಿದರೆ ಇಲ್ಲಿ ನಮಗೆ ಮತ್ತಿಷ್ಟು ಪ್ರಶ್ನೆಗಳನ್ನು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಇಟ್ಸ್ ಆಪ್ಷನ್ಸ್ ಆರ್ ಎ ಸ್ವಾಮಿ ಬಿ ಗ್ರ್ಯಾನಿ ಸಿ ಇನ್ಸ್ಪೆಕ್ಟರ್ ಡಿ ಸ್ವಾಮೀಸ್ ಫಾದರ್ ರೈಟ್ ಆನ್ಸರ್ ಈಸ್ ಸ್ವಾಮೀಸ್ ಫಾದರ್ ಲೆಟ್ಸ್ ಗೋ ಟು ಕ್ವಶನ್ ನಂಬರ್ 58 ಆಸ್ ದ ನೈಟ್ ಅಡ್ವಾನ್ಸ್ಡ್ ಸ್ವಾಮಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಎ ಅಡ್ವೆಂಚರ್ ಬಿ ಟೈಗರ್ ಸಿ ಡೆವಿಲ್ಸ್ ಅಂಡ್ ಗೋಸ್ಟ್ಸ್ ಡಿ cricket match right answer is devils and ghosts next question number 59 a frightful proportion swami thought the proportion was a to sleep alone in the passage b to sleep alone in the office room c to sleep beside his granny in the passage d to sleep under the hall lamp the right answer is to sleep alone in the office room this is very important question next question number 60 Roma Talreja was a option A railway employee B high school dropout C call center executive D sales executive yes you are right Roma Talreja was a call center executive the right answer is C next question number 61 take the girl to Airoli suggested the cop there is a hospital there but Baleshwar disagreed because option A he knew that hospital lacked personnel and equipment B. He knew that Airoli was at least 10 kilometers away. Option C. He was too tired to carry Roma any further. Option D. He felt the hospital may refuse to take accident victim. The right answer is option B. He knew that Airoli was at least 10 kilometers away. So let's go to question number 62. I do not like to have you speak to me in that manner this was said by option a narrator b senator catron c surveyor d don enzilmo so this question is based on extract so read the extract such questions can be asked from extracts so next question the americans offered to pay almost double the amount to don enzilmo because Option A, the old man agreed to sell both land and his house. Option B, the land was very fertile. Option C, the land was so much more than 8 acres. D, the narrator convinced them to pay more. So the right answer is the land was much more than 8 acres. Next go to question number 64. One day, the Americans came back to narrator's office to complain because option A, Don Enzilmo, did not allow them to replaster the house. Option B, the children of village were overrunning their property. C, everyone spoke to them only in Spanish. D, the fence they had patched was
to torn was torn down by the villagers. The right answer is option B. The children of the village were overrunning their property. Next question number 65. They brought about a veritable revolution in social thought. Here they refer to again question from extract. Option A, Dr. Ambedkar and Gandhiji. B, Nehru and Gandhiji. C, Mahatma Phule and Nehru. D, Dr. Ambedkar and K.M. Munshi. The right answer is Dr. Ambedkar and Gandhiji. So be careful and read thoroughly for extract questions. Next question number 66. Dr. Ambedkar spent most of his life in A, purchasing books. B, attending conference. C, reading books. D, importing books. Answer is reading books. It is very easy. Next question number 67. There is no harm in trying it, Smita said to herself. Here it refers to again, this question is based on extract. A, requesting Pandit Ravi Shankar to play for Anand. B, convincing the doctors to continue Anand's treatment. C, taking Anand to the consult. D, requesting Aunt Sushila to let them stay in her apartment. The right answer is A, option A, requesting Pandit Ravi Shankar to play for Anand. Next question number 68. Panditji is a busy man. You must not bother him with such requests. This was said by option A, Ustad Allah Rakha. B, mustached man. Again, it is, this question is based on extract question. Next, other options are C, Anant. D, Aunt Sushila. The right answer is B, mustached man. So let's go to question number 69. Why do you take away his source of entertainment? This remark was made by A, Satish's mother. B, brother Inder. C, friend Surinder. D, Satish's father. Right answer is Satish's mother. Again, it is based on extract based question. Next question number 70. The lesson Colors of Silence gives us the message that, it is based on summary based question. Option A, physical disability is no barrier to success. B, one has to read a lot to get on in life. C, formal education is not important. D, physical disability is a barrier to success. Right answer is physical disability is no barrier to success. Option A. Next question number 71. The family members of grandma told her that one should grow old. Option A, bravely. B, disgracefully. C, gracefully. D, slowly. The right answer is gracefully. It is very easy. Next question number 72. When grandma was confined to bed, she felt option A, relieved. B, miserable. C, happy. D, rested. The right answer is miserable. Again, this is very easy question. Next. It droppeth dash dash dash. Appropriate option to complete this line of the poem is, this question is based on memorization based question. You have to, it will check your memorization. Option A, above his captor's way. B, the dread and fear of kings. C, as the gentle rain from heaven. D, the force of temporal power. The right answer is it droppeth, option C, it droppeth as the gentle rain from heaven. So by heart the poem. Next question number 74. In this poem, quality of mercy, mightiest in the mightiest, refers to A, scepter. Option B, crown. Next options are option C, mercy. Option D, dread. The right answer is mercy. Let's go to question number 75. In the poem Song of India, motherland wants to the poet to sing about option A, the seers and prophets. B, strikes and class war. C, dams and lakes. D, Himalayas and three seas. The right answer is strikes and class war. Question number 76. Mother India appeared to be sitting on, where does she sit? On option A, the peaks of Himalaya. B, the beautiful waves. C, the rock cut temples. D, dams and lakes. The right answer is the beautiful waves. Question number 77. His wrinkled old face, so full of worries of living, suggests that George Player was option A, old and cheerful. B, not enthusiastic about life. C, lively but old. D,
enthusiastic about life. The right answer is not enthusiastic about life. Question can be twisted. Answer options can be twisted like this. Next, question number 78. Oh, say what dash dash dash. The appropriate option to complete this line of the poem is, again this question is based on your memorization poems. Option A, of wondrous things you see. B, day or night myself I make. C, is that thing called light. D, are the blessings of the sight. The right answer is option C, is that thing called light. How you can say what is that thing called light. Option C is the right answer. Next we shall go for 79 question. The mysterious parcel that was brought to Mohan's house contained option A, pamphlets, B, cyclostyling machine, D, newspaper, C, newspaper, D, memorandums. Our right answer is cyclostyle machine. It is right answer. Easy. Next and last question. Hema Aziz politely refused the Indian Army's compensation offer of option A, house, B, money, C, a petrol pump, D, a job. Here the right answer is petrol pump. So, Atmiya Vidyarthigale, ಪಾಠ ಅಥವಾ ಪದ್ಯಗಳನ್ನು ಸಪ್ಲಿಮೆಂಟ್ ರೀಡಿಂಗ್ ಓದುವಾಗ ಬಹಳಷ್ಟು ಗಮನವಿಟ್ಟು ಓದಬೇಕು. ಒಂದು ಪೆನ್ಸಿಲ್ ಇಟ್ಕೊಂಡು ಅಂಡರ್ಲೈನ್ ಮಾಡ್ತಾ ಹೋದ್ರಿ, ಪ್ರತಿಯೊಂದು ಅಂಶವನ್ನು ಗಮನದಲ್ಲಿ ನೆನಪಿಟ್ಕೊಂಡು ಓದಬೇಕು. ಆಮೇಲೆ ನಿಮ್ಮ ಶಿಕ್ಷಕರು ಕಳಿಸ್ತಕ್ಕಂಥ ಗೂಗಲ್ ಕ್ವಿಜ್ ಮತ್ತಿನ್ನಿತರವುಗಳನ್ನೆಲ್ಲವನ್ನು ಬಿಡಿಸ್ರಿ, ಪರ್ಫೆಕ್ಟ್ ಆಗ್ರಿ. ಆಮೇಲೆ OMR ಶೀಟ್ಗಳನ್ನು ಸರಿಯಾಗಿ ಶೇಡ್ ಮಾಡೋದನ್ನು ಕಲಿತ್ಕೊಳ್ಬೇಕು. ಸರಿಯಾಗಿ ಶೇಡ್ ಮಾಡಿದರೆ ಮಾತ್ರ ಅದು ಸ್ಕ್ಯಾನ್ ಆಗ್ತದೆ. ಹಾಗಾಗಿ ಬ್ಲ್ಯಾಕ್ ಅಥವಾ ಬ್ಲೂ ಪಾಯಿಂಟ್ ಪೆನ್ನಿಂದ ಶೇಡ್ ಮಾಡೋದನ್ನು ಕಲಿತ್ಕೊಳ್ಬೇಕು. ಹೀಗೆ ಕಲ್ತ್ಕೊಂಡ್ರೆ ಪರೀಕ್ಷೆಯನ್ನು ಸರಾಗವಾಗಿ ಸರಳವಾಗಿ ಒಳ್ಳೆಯ ಅಂಕಗಳನ್ನು ಔಟ್ ಆಫ್ ಔಟ್ ಅಂಕಗಳನ್ನು ಕೂಡ ಇಲ್ಲಿ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಇಫ್ ಯು ಫೈಂಡ್ ಇಟ್ ಗುಡ್ ಸಬ್ಸ್ಕ್ರೈಬ್ ಆ್ಯಂಡ್ ಇಫ್ ಯು ಫೈಂಡ್ ಇಟ್ ಗುಡ್ ಲೈಕ್ ಇಟ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಶಿಕ್ಷಕ ಬಂಧು ಭಗಿನಿಯರೇ, ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ ಕಳಿಸ್ಕೊಟ್ಟು ಅವರಿಗೆ ಕ್ವಶನ್ ಪೇಪರ್ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಕ್ಕೆ ಸಹಾಯ ಮಾಡ್ರಿ ಅಂತಕ್ಕಂಥ ಒಂದು ವಿಷಯದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.